ಓ ಕಂದ, ಹೇಳಿ ಅಣ್ಣ. ನಿನ್ ಕತ್ತಲ್ಲಿರೋದೇನು? ಅದ ಪೆಂಡೆಂಟ್ ಅಂತ. ಲೇ ಮೊಬ್ಬಡಿಸಿ ಮಗನ, ಅದು ಪೆಂಡೆಂಟ್ ಅಂತ ನಂಗೂ ಗೊತ್ತು. ಅದು ಎದರಿಂದ ಮಾಡಿರೋದಂತ ಕೇಳ್ತಿದ್ದೀನಿ. ಅದು ಎದರಿಂದನ ಮಾಡಿರ್ಲಿ, ನಿಮ್ಗೆ ಯಾಕಣ? ಅದು ನಮ್ಮ ಅಜ್ಜಿ ಕೊಟ್ಟಿರೋದು, ನಾನು ಯಾರಿಗೂ ಕೊಡಲ್ಲ. ಲೇ ಅದು ಎದರಿಂದ ಮಾಡಿರೋದಂತ ಹೇಳ್ತೀಯ? ಇಲ್ಲ ಪೊಲೀಸ್ರನ್ನ ಕಳಿಸ್ಲ? ಅಯ್ಯೋ ಉಲಿ ಅಣ್ಣ, ಹಂಗ್ ಮಾಡ್ಬೇಡ. ಹೇಳ್ತೀನಿ ಹೇಳ್ತೀನಿ, ಇದು ಬೆಳ್ಳುಳ್ಳಿಯಿಂದ ಮಾಡಿರೋದು. ಮೊನ್ನೆ ನಂಗೆ ಜಾಸ್ತಿ ಕೆಮ್ಮಾಗಿತ್ತು, ಅವಾಗ ನಮ್ಮ ಅಜ್ಜಿ ಮಾಡಿಕೊಟ್ರು. ಇದು ಹಾಕೋಕಂದ ಕೆಮ್ಮ ಕಡಿಮೆ ಆಗುತ್ತೆ ಅಂತ. ಮತ್ತೆ ಇದನ್ನೇ ಫಸ್ಟ್ ಹೇಳಕ್ ಇಷ್ಟೊತ್ತು ಬೇಕಾಗಿತ್ತ? ಖತಮ್. ಸುಮ್ಮನೆ 30 ಸೆಕೆಂಡ್ ಟೈಮ್ ವೇಸ್ಟ್ ಮಾಡಿಸ್ಬಿಟ್ಟ, ಅದಕ್ಕೆ ಎದ್ಬಿಟ್ಟೆ. ಹಲೋ ಗೈಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ರೆ ನಾನಂತರೂ ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ತುಂಬ ಅಂದ್ರೆ ತುಂಬ ಮಜಾ ಇರುತ್ತೆ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ, ಇನ್ನೊಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಒತ್ತಿ, ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ಆಗ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಹೌದು, ನನ್ನ ಪಾಪಿ ಕಚರ, ನನ್ನ ಮಗ ವರ್ಷ, ನನ್ನ ಮಗ ಬೇರೆ ಹೇಳ್ಕೊಳ್ಳ, ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ಬಾದಾಮ, ಕಿಶ್ಮಿಶ್, ಗೋಡಂಬಿ, ವಿಮಲ್, ಮಧು, ಆರ್ ಎಂ ಡಿ. ಇವೆಲ್ಲವನ್ನು ಸೇರಿಸಿ ಕುಟ್ಟಿ ಪುಡಿ ಮಾಡಿ ತಿನ್ರಿ ಬೈ, ತಿನ್ರಿ, ಬೇಸ್ ತಿನ್ರಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ತಿಂದ್ರೆ ಹಾವು ನಿಂತಾಡ್ತದ, ಪುಂಗಿ ಬಾರಿಸೋದೆ ಬೇಡ. ಅವನು ತಿನ್ನೋ ತಡ 90 ಡಿಗ್ರಿ ಅದ್ ನಿಂತ್ಕೊಂಡು ಕುಣಿಯಕ್ ಸ್ಟಾರ್ಟ್ ಮಾಡ್ಬಿಡುತ್ತ, ಮತ್ತೆ ಕೇಳ್ಕೊಂತತಿ ಇನ್ನೊಂದ್ ಹಾವು ತಂದ್ಬಿಡ್ರಿ, ಲೇ ಜತಿ ಕುಣಿತೀವಿ ಅಂತೇಳಿ. ಬರೀ ಇಂತದೆ, ಆರೋಗ್ಯವಾಗಿರೋ ಟಿಫನ್ ಮಾಡ್ತಿರಲ್ಲ, ಅದ್ರ ಬದ್ಲು ನಿಮಗ್ ಇಟ್ಕೊಳಕ್ ಕಷ್ಟ ಆತಂದ್ರೆ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಲೇ. ಅದೇ ಎಲ್ಲ ಒಂದ್ ಬಾಕ್ಸ್ ಹಾಕಿ ಒಂದ್ ಅಣ್ಣನ್ ಬಾಯಿ ಇಟ್ಟೋಗ್ರಿ, ನಿಮ್ ಬದ್ಲು ಅಣ್ಣ ತಿಂತಾನೆ. ಯಾಕಂದ್ರೆ ಅಣ್ಣನ್ ಬಾಡಿ ಬೆಳೆಯಕುಂತ ತೋರ್ದು ಬುದ್ಧಿ ಬೆಳೆವಲ್ದು. ಲೇ ಹಲ್ ಹೆಂಗ್ ಸ್ವಚ್ಛವಾಗಿ ಇಟ್ಕೋಬೇಕಂತ ನಮ್ಮ ಮಣ್ಣು ನೋಡಿ ಕಲಿರ್ಲಿ. ನಿಮ್ಮಂಗ್ ಟೂತ್ ಪೇಸ್ಟ್ ಹಾಕೇನ್ ತಿಕ್ಕಣಲ್ಲ, ಹಾರ್ ಪಿಕ್ ಹಾಕೇನ್ ತಿಕ್ಕಂತ ನಮ್ಮ ಮಣ್ಣು, ಅದಕ್ಕೆ ನೋಡ್ರಿ ಹೆಂಗ್ ಒಳಿತಾವತ್ತು ಅಲ್ಲಿ ಪಳ ಪಳ ಅಂತ. ಆರೋಗ್ಯವಾಗಿರೋ ಟಿಫನ್ ಮಾಡ್ತಾರಂತೆ ಲೇ. ಹ್ಮ್, ಅವ್ರು ಕಲಿತಾರ? ಅಲ್ಲಿ ಯಾರೋ ಗಿರಾಕಿ ಬಂದ್ರು ನೋಡ್, ಮಾತಾಡ್ಸೋರ್ನ್ ಫಸ್ಟ್. ಇದು ತಗೊಂಡ್ ಅಣ್ಣನ್ ಪ್ಯಾಂಟ್ ಒಳಗ್ ಬಿಡ್ಬೇಕು ಫ್ರೆಂಡ್ಸ್. ಹೂ ಸ್ಟಾಪ್ ಅಯ್ಯೋ, ಹೌದಾ ಅಣ್ಣ? ನಾವೆಲ್ಲೋ ಮೆಡಿಕಲ್ ಶಾಪ್ ಇಲ್ಲ ಹಾರ್ಡ್ವೇರ್ ಶಾಪ್ ಆಗೋ ಸಿಗ್ತಾವ್ ಅನ್ಕೊಂಡಿದ್ವಿ. ಓ, ಇದ ಏಡಿ? ನಿನ್ ಪ್ಯಾಂಟ್ ಬಿಚ್ಚಿ ನಿನ್ ಮುಕ್ಕಳಕ್ ಬಿಡಾಕ. ವಿಟಮಿನ್ 12. ವಾವ್, ಸೂಪರ್. ಸ್ಕಿನ್ನಿಗೆ ಬಾಡಿಗೆ ಚಲೋ ಫ್ರೆಂಡ್ಸ್, ಆದ್ರೆ ಕೂದ್ಲಕ್ಕ ಮತ್ತೆ ಉಗುರಿಗೆ ತುಂಬಾ ಎಫೆಕ್ಟ್. ಯಾರಿಗಂತ ಸ್ವಲ್ಪ ಕ್ಲೀನ್ ಆಗಿ ಕೇಳ್ರಿ, ಎಸ್ ಎಲ್ ಸಿ ಹುಡ್ರ 5 ಮಾರ್ಕ್ಸ್ ಕ್ವಶನ್ ಇದು. ಪಕ್ಕ ಪಕ್ಕ ಅಂತ ಅವ್ರಿಗೆ ಕೈ ಕಾಲು ಮತ್ತೆ ಆಮೇಲೆ ಸಾಮಾನ್ ಪೇನು ಮತ್ತೆ ಅಂತೋರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು. ಅಣ್ಣಗ್ ಹೆಂಗ್ ಗೊತ್ತಂತೀರ? ಅಣ್ಣಗ್ ಇದೇ ತರ ಸುಸ್ತು ಪೇನ್ಸ್ ಬರ್ತಿದ್ವಂತೆ ಫಸ್ಟ್ ಗೆ, ಜಾಸ್ತಿ ವರ್ಕೌಟ್ ಮಾಡ್ತಿದ್ನಲ್ಲ ಅವಾಗ. ಮತ್ತೆ ಅಣ್ಣನ್ ನಾವು ಕೂಡ ಸರಿಯಾಗಿ ಕೆಲಸ ಮಾಡ್ತಿದ್ದಿಲ್ಲ ಅಂತೆ ಫ್ರೆಂಡ್ಸ್. ಅವಾಗ ಯಾರು ಅಣ್ಣ ಹೇಳಿದ್ರಂತೆ, ನೋಡಪ್ಪ ಇವೆಲ್ಲ ಪ್ರಾಬ್ಲಮ್ಗು ಒಂದೇ ಸೊಲ್ಯೂಷನ್, ಅದು ಏಡಿ ಅಂತ. ಅವಾಗ ಅಣ್ಣ ಏಡಿ ತಿನ್ನೋಕ್ ಸ್ಟಾರ್ಟ್ ಮಾಡ್ದ. ಸ್ಟಾರ್ಟ್ ಮಾಡಿ 15 ದಿನಕ್ಕೆ ಅವನು ಅಣ್ಣನ್ ಹಾವು ಕುಣದಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಂತ. ಹಂಗೆ ಇದೆಲ್ಲ ನಿಂಗೆ ಹೆಂಗ್ ಗೊತ್ತಲೇ ಅಂತ ಕೇಳ್ತೀರಾ? ಅಣ್ಣ ಒಂದ್ ಬುಕ್ ಬರದನ್ ಫ್ರೆಂಡ್ಸ್, ನನ್ನ ಹಾವಿನ ಕತೆ ಅಂತೇಳಿ. ಪೇಜ್ ನಂಬರ್ 72 second ಪ್ಯಾರಾಗ್ರಾಫ್ ಅಲ್ಲಿ ಇದಿತ್ತು, ಓದಿದ್ದೆ ನಾನು ಮೊನ್ನೆ. ಹಂಗಾಗಿ ಹೇಳ್ದೆ ಕುಚ್ ಬಿ. ಇಷ್ಟಲ್ದೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅಣ್ಣ ಹಾವಿನ ಇಂಪಾರ್ಟೆನ್ಸ್ ಬಗ್ಗೆನೂ ಹೇಳಿದ್ದಾನೆ. ಅದೇನಂತಂದ್ರೆ ಡೇಂಜರ್ ಅಂದ್ರೆ ಇನ್ನ ಪಾಸಿಟಿವ್ ವೇ ಅಲ್ಲಿ ಹೇಳ್ತಿದ್ದಾನ ಅಣ್ಣ. ಬಾಡಿ ಒಳಗಂದ್ರೆ ಹೌದಣ್ಣ, ಚಂದ ಇರ್ಬೇಕು, ಒಪ್ಕೊಂತೀನಿ. ಆದ್ರೆ ಏನ್ ಮಾಡ್ತೀನಿ, ನಿನ್ ಬಾಡಿಯಾಗ ಹಾವೇ ಇಲ್ಲಲ್ಲ. ಆ ಬುಕ್ ಅಲ್ಲಿ ಪೇಜ್ ನಂಬರ್ 72 ಮುಗಿಸ್ಕೊಂಡು ಸೀದಾ ಲಾಸ್ಟ್ ಪೇಜ್ ಓಪನ್ ಮಾಡಿದ್ದೆ, ಅದ್ರಲ್ಲಿ ಮೆನ್ಷನ್ ಆಗಿತ್ತು ಅಣ್ಣ ನಾವೇ ಉದ್ರೋಗ್ಬಿಟ್ಟೈತ್ ಅಂತೇಳಿ. ಯಾಕೆ? ಯಾಕಂದ್ರೆ ಒಂದ್ ದಿನಕ್ಕೆ 50-50 ಏಡಿ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ನಂತ್ರಿ ಅಣ್ಣ, ನಾನು ಇನ್ನೂ ಸ್ಟ್ರಾಂಗ್ ಆಗ್ಬೇಕಂತೇಳಿ. ಅದ್ರ ದುಃಖಕರ ಸಂಗತಿ ಏನಪ್ಪಾ ಅಂತಂದ್ರೆ, ಓವರ್ ಡೋಸ್ ಆಗಿ ಅವನು ಒಂದ್ಸರಿ ಪಕ್ಕ ಪಕ್ಕ ತೊಡ್ಕಬೇಕಾದ್ರೆ ಸಾಮಾನ್ ಕಿತ್ಕೊಂಡು ಕೈಗ ಬಂದ್ಬಿಡ್ತಂತೆ. ಇದರಿಂದ ನಾವೇನ್ ಕಲಿಬೇಕಪ್ಪ ಅಂತಂದ್ರೆ, ಮನುಷ್ಯನಿಗೆ ಅತಿಯಾಸ ಇರಬಾರ್ದ್ರಿ, ಇದ್ದಿದ್ರಲ್ಲೇ ಖುಷಿ ಪಡ್ಬೇಕು. ಮತ್ತೆ ಎಲ್ರು ಜಾನಿ ಅಣ್ಣ ಆಗಕ್ ಆಗಲ್ಲ. ಈಗ ಗೊತ್ತಾಯ್ತಾ ಅಣ್ಣ ಯಾಕೆ ಈ ಮಾತನ್ನ ಉರ್ಕೊಂಡ್ ಹೇಳ್ತಾನಂತ? ಯಾಕಂದ್ರೆ ಅಳ್ಳಾಡ್ಸಕ್ ಅಣ್ಣಂದಿಲ್ಲ ಅಲ್ವಾ ಅಣ್ಣ. ಬಾಯ್ ಬಾಯ್. ಮತ್ತೆಂತನ್ನಪ್ಪ ಹೊಸ ದೂಲಿ ನೋಡ್ರಿ ಮನೆಗ. ಮನೆಗ ಫ್ರಿಜ್ನಾಗ ಏನಿಟ್ಟಿ? ಫ್ರಿಜ್ನಾಗ ಇಟ್ಟಿನ, ರಾತ್ರಿ ತಿನ್ನಕತ್ತೀನಿ. ಏನ್ ಇಟ್ಟಿದ್ದಿ, ಏನ್ ತಿನ್ನಕ್ ಕುಂತಿ? ಸ್ವಲ್ಪ ಬಿಡ್ಸೇಳಣ, ನಿನ್ ಸ್ಟೈಲ್ ನ ಕೇಳಣ. ಏ, ಏನ್ ತಿನ್ನಕ್ ಕುಂತಿ, ಏನ್ ಇಟ್ಟಿ, ಸ್ವಲ್ಪ ಬಿಡ್ಸೇಳು, ಪಾಗಲ್ ಗೀಗಲ್ ಅದೇನ? ಹಿಂಗ್ ಹೇಳಿದ್ ಸರಿ ಹೋಯ್ತಳಣ, ಏನ್ ಇಟ್ಟಿ ಇವಾಗಾದ್ರೂ ಹೇಳೋಣ. ಡ್ರೈ ಫ್ರೂಟ್ಸ್. ಓ, ಹಿಂಗ್ ಕೇಳ್ಬೇಕ ನಿಂಗೆ? ಏನ ಬೇರೆ ಬೇರೆ ಮಿಕ್ಸ್ ಅದಾವ ಅದ್ರಾಗ? ಇದ್ರಾಗ ಆಪಲ್ ಎಲ್ಲ ಮಿಕ್ಸ್ ಅದ. ವಿಟಮಿನ್ 25 ಟೋಟಲ್ ಎಲ್ಲ ಸೇರಿ. ನಾನಾ ನಿಮ್ಮಂಗ್ಯಾ
ಚಿಕನ್ ಮಟನ್ ರಾತ್ರಿ ಅನ್ನಿ ಪದಾರ್ಥ ತಿನ್ನವಲ್ಲ. ಹ್ಞೂ, ಮತ್ತೇನ್ ತಿಂತಿ? ಡ್ರೈ ಫ್ರೂಟ್ಸ್ ತಿನ್ನಕತ್ತಿನೇ. ಆಯ್ತು, ಮೆಲ್ಲಕ್ ನೆಮ್ಮದಿಯಿಂದ ತಿನ್ನಿ, ಎದಕ್ ಕಿರ್ಚಾಡ್ತಿ? ಏನೋ ನಾಬಿಟ್ಟಿತ್ತು. ಆಮೇಲೆ ಡ್ರೈ ಫ್ರೂಟ್ಸ್ ತಿನ್ನಕ್ ನೀನೇ ಇರಲ್ಲ ನೋಡು. ಯಾವ ಇವೆಲ್ಲ? ಇದು ತಿಂದ್ರಾ ಬಾಡಿ ಬರ್ತದ? ಬಾಡಿ ಬರದ್ ಆಮೇಲೆ ತಿನ್ನುವಂತಿ, ಬಾಡಿ ಕರೆಕ್ಟ್ ಐತಿ ಇವಾಗ. ಬುದ್ಧಿ ಬರದ್ ತಿನ್ ಏನಾದ್ರೂ ಬುದ್ಧಿ ಬರದ. ಸುಮ್ ಸುಮ್ನೆ ಎಣ್ಣಿ ಪದಾರ್ಥ ಕುಡ್ಕೊಂಡ್ ಕುಂತೀರಿ, ಅದು ಕುಂತೀರಿ ಅಂದ್ರೆ ಬಾಡಿ ಬರ್ತದ ನಿಮಗ? ಬೇಡ ಬೈ, ನಮಗ್ ಬಾಡಿ ಬರದ ಬೇಡ. ಆಯ್ತಾ, ಏನೋ ಸಿಕ್ ಬಗ್ಗೆ ತಿಂದು ಕೂಡ ನಾವು ಅವನೊಂದು ನಮ್ ಪಾಡಿ ನಾವು ಸುಮ್ನೆ ಇರ್ತೀವಿ. ಆದ್ರೆ ನೀನ್ ಎಲ್ಲ ಕರೆಕ್ಟ್ ಇರೋದ್ ತಿಂದು ಊರ್ ಮಂದಿ ಉಸುಬ್ರಿಗೆ ಹೋಗ್ತಲ್ಲ, ಅದೇ ವಿಚಿತ್ರ ಅನ್ಸ್ತೈತ್ ನಂಗೆ. ಅಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರಿಸ್ರಪ್ಪ. ಪಾಗಲ್ ಸುಳೆ ಮಕ್ಕ, ಎಲ್ಲಿ ಯಾವಾಗ ಬರ್ತದೆ ಬುದ್ಧಿ ನಿಮಗ? ಅಣ್ಣ, ನಿನ್ ಇಂಟೆನ್ಷನ್ ಒಳ್ಳೇದೈತಿ, ಒಪ್ತೀನಿ. ನೀನೇನೋ ಹೇಳ್ಬೇಕಂತ ಹೊಂಟಿಯಲ್ಲ ಜನರಿಗೆ, ಅದು ದೇವ್ರನೆ ಕರೆಕ್ಟ್ ಐತಿ ಇಲ್ಲ ಅಂತಲ್ಲ, ಬಟ್ ಹೇಳೋ ರೀತಿ ತಪ್ಪಾಯ್ತಣ್ಣ ಅಷ್ಟೇ. ಈ ತರ ಒಬ್ರಿಗೆ ಸುಳೆ ಮಕ್ಕಳ ಮಿಂಡ್ರಿ ಮಕ್ಕಳ ಅನ್ನೋ ತಪ್ಪಣ. ನಿಂಗ್ ರೈಟ್ಸ್ ಇಲ್ಲ ಯಾರಿಗೂ ಭಯಕ್ಕೆ. ಆಕ್ಚುಲಿ ಹೇಳ್ಬೇಕಂದ್ರೆ ತಂದೆ ತಾಯಿ ಏನಂದ್ರೆ ಸಹಿಸ್ಕೊಳಲ್ಲ ಮಕ್ಕಳು, ಇನ್ನ ನಿನ್ನ ಹತ್ರ ಬಯಸ್ಕೊಂಡು ನಿನ್ ಮಾತ್ ಕೇಳ್ತಾರ? ನೋ ವೇ. ನಾನ್ ಹೇಳ್ತಿರೋ ತಪ್ಪು ಅನ್ಸಿದ್ರೆ ನಿನ್ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಇರ್ತಾವಲ್ಲ, ಅವೇ ಒಂದ್ಸರಿ ಓದ್ ಗೊತ್ತಾಗುತ್ತ. ಏ ಕಳ್ಳ, ಎಲ್ಲ ಓದ್ತಿ ಅನ್ನಂಗಾಯ್ತು, ಎಲ್ಲ ಓದಿದ್ರು ಮತ್ತೆ ವಿಡಿಯೋಸ್ ಮಾಡ್ತೀಯಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹಾಯ್ ಫ್ರೆಂಡ್ಸ್. ಅದಂಗಲ್ಲ. ಅಪ್ಪ, ಏನ್ ಯೋಚನೆ ಮಾಡ್ತಿದ್ಯಾ? ಏನೋ ಬಿಡಕ್ಕ ಹೋಗ್ಲಿ. ಅಯ್ಯೋ ದಡ್ಡ, ಯೋಚನೆ ಮಾಡ್ಬೇಡ. ಯಾಕೆ? ಇವ್ರ ಹೋದ್ರ ಮತ್ತೊಂದ್ ಬರುತ್ತೆ, ಮತ್ತೊಂದ್ರ ಇನ್ನೊಬ್ರು ಬರ್ತಾರೆ. ಯಾರ್ ಬಂದೋದ್ರು ನಡೀತದ್ ಬೇಕಾದ್ರೆ ನೀನ್ ಬರಕ್ ಹೋಗ್ಬೇಡ, ಯಾಕಂದ್ರೆ ನಿನ್ನ ತಡ್ಕೊಳಕ್ ಆಗೋದು ನಮ್ ಕೈಲಿ ಆಲ್ರೆಡಿ. ಹಂಗಾಗಿ ಜಲ್ದಿ ನೀನೇ ಹೋಗ್ಬಿಡು, ಬೇರೆಯವ್ರು ಬರ್ತಾರೆ ನಿನ್ ಜಾಗಕ್ಕೆ. ಒಂಥರ ಸಮಾಜಕ್ಕೆ ಒಳ್ಳೇದಾದ್ರೂ ಮಾಡ್ದಂಗ ಆಗತ್ತ. ನಾನು ವಿಡಿಯೋ ಮಾಡುದನ್ನ ಬಿಡಲ್ಲ, ಅದು ನನ್ ಪಂಚ ಪ್ರಾಣ. ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಫ್ರೆಂಡ್ಸ್ ನಮ್ಗೆ. ನಾನು ವಿಡಿಯೋ ಮಾಡೇ ಮಾಡ್ತೀನಿ, ಎಲ್ಲರಿಗೂ ಜನ ಎಲ್ಲ ನಂಗೆ ನೋಡ್ಬೇಕು, ನಂಗೆ ಒಪ್ಪಬೇಕು. ಚೀತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ, ಮತ್ತಿದ್ರ ಇನ್ನೇನು ಹೊಸ್ದಾಗ ತರಕ್ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರು ನಾನು? ನಾನು ಯಾರು ಗೊತ್ತಾ? ಯಾರು ನಾನು?